ವೀಕ್ಷಕರೇ ನಮಸ್ಕಾರ. ಈ ದಿನ ಸುದ್ದಿಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಗೃಹ ಸಚಿವ ಅಮಿತ್ ಶಾ ಅವರೇ, ನೀವು ಕರ್ನಾಟಕಕ್ಕೆ ಬರೋದು ಕನ್ನಡಿಗರಿಗೆ ಕೊಡೋದಕ್ಕೋ ಕಿತ್ಕೊಳ್ಳೋದಕ್ಕೋ, ಕರ್ನಾಟಕದ ಶಾಂತಿ ನೆಮ್ಮದಿ ಮತ್ತು ಸೌಹಾರ್ದತೆಯನ್ನು ಉಳಿಸೋದಕ್ಕೋ ಕೆಡಿಸೋದಕ್ಕೋ ನೀವು ಕರ್ನಾಟಕಕ್ಕೆ ಕಾಲಿಟ್ಟಾಗೆಲ್ಲ ಕನ್ನಡಿಗರ ಮನಸ್ಸಲ್ಲಿ ಇಂತಹದೊಂದು ಪ್ರಶ್ನೆ ಹುಟ್ಕೊಳ್ಳೋಕೆ ನೀವೇ ಕಾರಣ ಅಲ್ವಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಒಂದು ವಾರದೊಳಗೆ ಉನ್ನತಾಧಿಕಾರಿಗಳ ಸಮಿತಿಯ ಸಭೆ ಕರಿತೇನೆ ಅಂತ ಕಳೆದ ಸೆಪ್ಟೆಂಬರ್ನಲ್ಲಿ ನೀವು ನನಗೆ ಆಶ್ವಾಸನೆ ಕೊಟ್ಟಿದ್ದೀರಿ. ವಾರ ಕಳೆದು ತಿಂಗಳುಗಳೇ ಕಳೆದು ಹೋಗ್ಬಿಟ್ಟಿದೆ. ಇಲ್ಲಿಯವರೆಗೆ ನೀವು ಸಭೆಯನ್ನೂ ಕರೆದಿಲ್ಲ, ಬರ ಪರಿಹಾರವನ್ನೂ ನೀಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಆಕ್ರೋಶ ಹೊರಹಾಕಿದ್ದಾರೆ. ಇವಿಎಂ ಮತ್ತು ವಿವಿಪ್ಯಾಟ್ ಎಲ್ಲವನ್ನ ಒಟ್ಟಿಗೆ ಎಣಿಕೆ ಮಾಡೋಕೆ ಸಾಧ್ಯನಾ ಅನ್ನೋ ಬಗ್ಗೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಕೇಳಿದೆ. ಚುನಾವಣೆಗಳಲ್ಲಿ ಇವಿಎಂಗಳ ಜೊತೆಗೆ ಎಲ್ಲ ವಿವಿಪ್ಯಾಟ್ ಸ್ಲಿಪ್ಗಳನ್ನು ಎಣಿಕೆ ಮಾಡುವಂತೆ ಕೋರಿ ವಕೀಲ ಅರುಣ್ ಕುಮಾರ್ ಅಗರ್ವಾಲ್ ಅವರು ಅರ್ಜಿಯನ್ನು ಸಲ್ಲಿಸಿದರು. ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಮತ್ತು ಸಂದೀಪ್ ಮೆಹ್ತಾ ಅವರನ್ನು ಒಳಗೊಂಡಂತಹ ಪೀಠ ಅರ್ಜಿಯ ವಿಚಾರಣೆಯನ್ನು ನಡೆಸಿ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದಿಂದ ಎಣಿಕೆಯ ವಿಷಯದ ಕುರಿತು ಪ್ರತಿಕ್ರಿಯೆ ನೀಡುವಂತೆ ಕೇಳಿಕೊಂಡಿದೆ. ಬಿಜೆಪಿ ಸೇರುವಂತೆ ನಮ್ಮ ಮೇಲೆ ಒತ್ತಡ ಹಾಕಲಾಗ್ತಾ ಇದೆ, ಬಿಜೆಪಿ ಸೇರದೇ ಇದ್ರೆ ನಮ್ಮ ಬಂಧನ ಮಾಡಲಾಗುವುದು ಅಂತ ಬೆದರಿಕೆ ಹಾಕಲಾಗ್ತಾ ಇದೆ ಅಂತ ಎಎಪಿಯ ನಾಯಕಿ ಅತಿಶಿ ಮರ್ಲೇನ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೋದಿ ಬಿಜೆಪಿ ಆಮ್ ಆದ್ಮಿ ಪಕ್ಷವನ್ನ ಮತ್ತು ಎಲ್ಲ ಸರ್ಕಾರವನ್ನ ನಾಶ ಮಾಡೋ ನಿರ್ಧಾರ ಮಾಡಿದ್ದಾರೆ. ನೀವು ಬಿಜೆಪಿ ಸೇರ್ಪಡೆಯಾಗಿ ನಿಮ್ಮ ರಾಜಕೀಯ ಜೀವನವನ್ನ ಕಾಪಾಡ್ಕೊಳ್ಳಿ. ಬಿಜೆಪಿ ಸೇರ್ಪಡೆಯಾಗದೇ ಇದ್ರೆ ಒಂದು ತಿಂಗಳ ಒಳಗಾಗಿ ಇಡಿ ನಿಮ್ಮನ್ನ ಬಂಧಿಸಲಿದೆ ಅನ್ನೋ ಬೆದರಿಕೆಗಳು ಬರ್ತಾ ಇದೆ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷಗಳ ಒಕ್ಕೂಟ ಇಂಡಿಯಾದ ನಾಯಕರನ್ನ ಅಣುಕಿಸುವ ಭರದಲ್ಲಿ ಮಹಿಳೆಯರನ್ನ ಕೀಳಾಗಿ ಕಾಣಲಾಗಿದೆ ಅಂತ ಮಹಿಳಾ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದೆ. ಬಿಜೆಪಿ ಇಂಡಿಯಾ ಒಕ್ಕೂಟವನ್ನ ಅಣುಕಿಸುವ ಜಾಹೀರಾತನ್ನ ಬಿಡುಗಡೆ ಮಾಡಿದ್ದು ಪ್ರಧಾನಿ ಮೋದಿ ಪ್ರತಿಪಾದಿಸಿದಂಥ ನಾರಿ ಶಕ್ತಿ ಮನುವಾದಿ ಕಲ್ಪನೆಯು ಸುಳ್ಳು ಅನ್ನೋದನ್ನ ಈ ಜಾಹೀರಾತಿನ ಮೂಲಕ ಬಿಜೆಪಿ ತಿಳಿಸಿದೆ. ಬಿಜೆಪಿ ಕ್ಷಮೆಯಾಚಿಸುವ ಜೊತೆಗೆ ಈ ಜಾಹೀರಾತನ ಹಿಂಪಡಿಬೇಕು ಅಂತ ಅಖಿಲ ಭಾರತ ಮಹಿಳಾ ಸಂಘ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಮನರೇಗಾ ಕೆಲಸದ ಬೇಡಿಕೆ ಹೆಚ್ಚಳವು ಗ್ರಾಮೀಣ ಪ್ರದೇಶದಲ್ಲಿ ಜನರು ಎದುರಿಸುತ್ತಿರುವ ಸಂಕಷ್ಟಗಳನ್ನು ಸೂಚಿಸುತ್ತೆ ಅಂತ FMCG ಹೇಳಿದೆ. ಮನರೇಗಾ ಯೋಜನೆಯು 2023-24 3.2 ಕೋಟಿ ವೈಯಕ್ತಿಕ ದಿನಗಳ ಉದ್ಯೋಗವನ್ನು ದಾಖಲಿಸಿದೆ. ಇದು 2022 ಮತ್ತು 2023 293.7 ಕೋಟಿಯಷ್ಟಿತ್ತು. ಗ್ರಾಮೀಣ ಭಾಗದಲ್ಲಿ ಮನರೇಗಾ ಯೇತರ ಯೋಜನೆಗಳು ದೊರೀತಾ ಇಲ್ಲ ಮತ್ತು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶಗಳ ಕೊರತೆಯನ್ನು ಸೂಚಿಸುತ್ತೆ ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಮಾಲ್ಡೀವ್ಸ್ ದೇಶದಲ್ಲಿ ನಡೆದಿದ್ದ ಬಾಯ್ಕಾಟ್ ಇಂಡಿಯಾ ಅಭಿಯಾನ ಬಾಂಗ್ಲಾದೇಶಕ್ಕೂ ಕಾಲಿಟ್ಟಿದೆ. ಬಾಯ್ಕಾಟ್ ಇಂಡಿಯಾ ಅಭಿಯಾನಕ್ಕೆ BNP ಪಕ್ಷ ಬೆಂಬಲ ನೀಡಿದ್ದು ವಿಪಕ್ಷಗಳ ಈ ಕಾರ್ಯಗಳನ್ನು ಪ್ರಧಾನಿ ಶೇಖ್ ಹಸೀನಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಭಾರತದಿಂದ ಆಮದು ಮಾಡಿಕೊಳ್ಳಲಾದ ಸೀರೆಗಳನ್ನು ಈದ್ಗಾ ಟೈಮ್ನಲ್ಲಿ BNP ನಾಯಕರ ಹೆಂಡತಿಯರು ಮಾರ್ತಾ ಇರೋದನ್ನು ನಾನು ಕಂಡಿದ್ದೇನೆ. ಒಬ್ಬ BNP ಮುಖಂಡರು ಅವರ ಶಾಲನ್ನು ಸುಟ್ಟಾಕಿದ್ದಾರೆ. ತಮ್ಮ ಹೆಂಡತಿಯರು ಧರಿಸುವಂತ ಭಾರತೀಯ ಸೀರೆಗಳನ್ನ ಸುಟ್ಟಾಕ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ಲೋಕಸಭಾ ಚುನಾವಣೆಗೆ ಗುಜರಾತ್ BJPಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಮತ್ತು ನಾಯಕರ ರಾಜಕೀಯ ನಿರ್ಧಾರಗಳ ವಿರುದ್ಧ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಗುಜರಾತ್ನ ಅಮ್ರೇಲಿಯಲ್ಲಿ BJPಗರ ಬಣಗಳ ನಡುವೆ ಗಲಾಟೆ ನಡೆದಿದ್ದು ಹಲವು ಕಾರ್ಯಕರ್ತರು ಆಸ್ಪತ್ರೆಗೆ ಸೇರಿದ್ದಾರೆ ಅಂತ ವರದಿಯಾಗಿದೆ. ಅಮ್ರೇಲಿಯಲ್ಲಿ BJPಯ ಹಾಲಿ ಸಂಸದ ನಾರಾಯಣ್ ಭಾಯ್ ಕಚಾಡಿಯಾ ಅವರ ಬದಲು ಭರತ್ ಸುತಾರಿಯಾ ಅನ್ನೋರನ್ನ ಹೊಸದಾಗಿ ಕಣಕ್ಕಿಳಿಸಿದೆ. ಇದೇ ಕಾರಣಕ್ಕೆ ನಾರಾಯಣ್ ಭಾತ್ ಮತ್ತು ಅಭ್ಯರ್ಥಿ ಭರತ್ ಬೆಂಬಲಿಗರ ನಡುವೆ ಕಲಹ ಉಂಟಾಗಿದ್ದು ಎರಡೂ ಬಣದ ನಾಯಕರು ಹೊಡೆದಾಡ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಸ್ವಕ್ಷೇತ್ರದ ಜನರಿಂದ ತಿರಸ್ಕಾರದ ಭಯ ಕಾಡ್ತಾ ಇದೆ, ಹೀಗಾಗಿ ಕುರ್ಚಿ ಉಳಿಸುವಂತೆ ಜನರ ಬಳಿ ಅಂಗ್ಲಾಚ್ತಾ ಇದ್ದಾರೆ ಅಂತ R.ಅಶೋಕ್ ಟೀಕಿಸಿದ್ದಾರೆ. ಗ್ಯಾರಂಟಿಗಳು ಜನರಿಗೆ ತೃಪ್ತಿ ತಂದಿಲ್ಲ, ಬಿಟ್ಟಿ ಭಾಗ್ಯಗಳು ತಮ್ಮ ಕೈ ಹಿಡಿಯೋದಿಲ್ಲ ಅಂತ ಗ್ಯಾರಂಟಿ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯನವರು ವರುಣಾದಲ್ಲಿ ಹೆಚ್ಚಿನ ಲೀಡ್ ಕೊಟ್ಟು ಕುರ್ಚಿ ಉಳಿಸುವಂತೆ ಜನರ ಬಳಿ ಅಂಗ್ಲಾಚ್ತಾ ಇದ್ದಾರೆ. ಸೋಲಿನ ಅಂತರವಾದರೂ ಕಡಿಮೆ ಮಾಡಿಕೊಳ್ಬೇಕು ಅಂತ ಸಿದ್ದರಾಮಯ್ಯನವರು 3 ದಿನ ಮೈಸೂರಿನಲ್ಲೇ ಠಿಕಾಣಿ ಹೂಡಿದ್ದಾರೆ ಅಂತ R.ಅಶೋಕ್ ಕುಟುಕಿದ್ದಾರೆ. ಚುನಾವಣಾ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಯೊಬ್ಬರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿರೋ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. 2019 ಬೆಳ್ತಂಗಡಿಯ ಉದ್ಯಾವರ ಪಂಚಾಯತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದ ಶ್ರೀಧರ್ ಅವರ ಜಾಗಕ್ಕೆ ಮತ್ತೊಬ್ಬರು ಬಂದಿದ್ರು. ಶ್ರೀಧರ್ಗೆ ಯಾವುದೇ ಹುದ್ದೆಯನ್ನು ಸಹ ನೀಡಿರಲಿಲ್ಲ, ಹಾಗಾಗಿ ಶ್ರೀಧರ್ ಫೆಬ್ರವರಿಯಿಂದ ಸ್ಥಳ ನಿರೀಕ್ಷೆಯಲ್ಲಿದ್ದರು. ಇದೇ ವಿಷಯಕ್ಕೆ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ಜಿಲ್ಲಾಡಳಿತದ ಮೂಲಗಳಿಂದ ತಿಳಿದು ಬಂದಿದೆ. ಗೂಡ್ಸ್ ವಾಹನ ಹರಿದು 6 ವರ್ಷದ ಬಾಲಕ ಮೃತಪಟ್ಟಿರುವ ಘಟನೆ ಬೆಂಗಳೂರಲ್ಲಿ ನಡೆದಿದೆ.
ವಿನೋಬಾ ನಗರ ಕೊಳಗೇರಿಯ ಅಶ್ವಂತ್ ಸೋಮವಾರ ಬೆಳಿಗ್ಗೆ ಸಿದ್ದಯ್ಯ ರಸ್ತೆ ಬದಿಯ ಶೌಚಕ್ಕೆ ಕುಳಿತಿದ್ದ ವೇಳೆ ಚಾಲಕ ಗಮನಿಸದೆ ವಾಹನವನ್ನ ಹಿಮ್ಮುಖವಾಗಿ ಚಲಾಯಿಸಿದ. ಇದೇ ಸಂದರ್ಭದಲ್ಲಿ ಬಾಲಕನಿಗೆ ವಾಹನ ಗುದ್ದಿದ್ದು ಬಾಲಕನ ಮೈ ಮೇಲೆ ವಾಹನದ ಚಕ್ರ ಹರಿದಿದೆ. ತೀವ್ರ ಗಾಯಗೊಂಡ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದು ಚಾಲಕನನ್ನ ವಶಕ್ಕೆ ಪಡೆದಿರುವುದಾಗಿ ಪೊಲೀಸ್ ಮೂಲಗಳು ತಿಳಿಸಿದೆ. ವೀಕ್ಷಕರೇ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.